ಪ್ರಿಯರೇ, ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾನೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆ ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಭೂಲೋಕವನ್ನ ಪರಲೋಕವನ್ನ ಆಳುವಂಥವ್ರು ಯಾರಪ್ಪ ಅಂತಂದ್ರೆ ಅದು ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಸೈತಾನನನ್ನು ಸೋಲಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ಮನಗೊಳ್ಳಬೇಕಾಗಿದೆ. ಸೈತಾನ ಮೂಲದಲ್ಲಿಯೇ ಒಬ್ಬ ಸುಳ್ಳುಗಾರ. ಸೈತಾನ ಮೂಲದಲ್ಲಿಯೇ ಒಬ್ಬ ಸುಳ್ಳುಗಾರ. ಅಷ್ಟೇ ಅಲ್ಲ, ಆತನಿಗೆ ಜೀವನದ ಮೇಲೆ ಯಾವ ಹಕ್ಕು ಇಲ್ಲ. ದೇವರು ಎಲ್ಲ ಸಂಗತಿಗಳನ್ನು ನಮ್ಮ ಹಿತಕ್ಕೆ ಅನುಕೂಲವಾಗುವಂತೆ ಸಂಕಲ್ಪ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಪ್ರಿಯರೇ, ಮತ್ತಾಯ 16:23 ನೋಡಿ, ಅಲ್ಲಿ ಸೈತಾನನ ಕುರಿತು ಮಾತುಕತೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ಯೇಸು ಪೇತ್ರನನ್ನು ಉದ್ದೇಶಿಸಿ ಮಾತನಾಡುವುದಾದರೆ ಸೈತಾನನೇ ಎಂಬುದಾಗಿ ದೇವರು ಒಂದು ಪದವನ್ನು ಬಳಸ್ತಾರೆ. ನೀವು ಲೂಕಾ ಸುವಾರ್ತೆ 22:31-32 ನಾವು ಓದಿಕೊಳ್ಳೋದಾದರೆ, ತರುವಾಯ ಕರ್ತನು ಸೀಮೋನನೇ ಇಗೋ ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನಕೆ ಬೇಕೆಂದು ಅಪೇಕ್ಷಿಸಲ್ಪಟ್ಟಿದ್ದಾನೆ, ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ನಿನ್ನಗೋಸ್ಕರ ಬೇಡಿಕೊಂಡಿದ್ದೇನೆ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಬಲಪಡಿಸು ಎಂದು ಹೇಳಿದನು. ಇಲ್ಲಿ ನೋಡಿ, ಸೈತಾನನು ನಿಮ್ಮನ್ನು ಗೋಧಿಯಂತೆ ನಿಮ್ಮನ್ನು ಹೊಸಿತಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಸೈತಾನ, ಅದೇ ಕಾರಣಕ್ಕೆ ನೋಡಿ ಮತ್ತಾಯದಲ್ಲಿ ನಾವು ಗಮನಿಸ್ತೇವೆ, ಪೇತ್ರನಿಗೆ ಸೈತಾನನೇ ನನ್ನ ಹಿಂದೆ ಹೋಗು, ನೀನು ನನಗೆ ಅಭ್ಯಂತರವಾಗಿದ್ದಿ, ನೀನು ನನಗೆ ಅಭ್ಯಂತರವಾಗಿದ್ದೀವಿ, ಮನುಷ್ಯರೆಲ್ಲರ ಆಲೋಚನೆಗಳನ್ನೇ ಮಾಡುತ್ತಿ ಅಂದನು. ಇಲ್ಲಿ ಇಸ್ಕರಿಯುತ್ ಯೂದನಿಗೆ ಏಸು ಪ್ರಾರ್ಥಿಸಲೇ ಇಲ್ಲ ಅನ್ನುವಂಥದ್ದನ್ನು ನಾವು ಯಾಕೆ ಗ್ರಹಿಸುತ್ತಲ್ಲ? ಏಸು ಬೆಥಾನ್ಯದಲ್ಲಿ ಒಂದು ಚಿಕ್ಕ ತಪ್ಪನ್ನು ತಿದ್ದುಪಡಿ ಮಾಡುವುದಕ್ಕಾಗಿ ಆತನು ಬಹಳ ನೊಂದುಕೊಂಡು ಸಿಟ್ಟಾಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಪ್ರಿಯರೇ, ಯೋಹಾನ 12:4-8 ನಾವು ನೋಡುವುದಾದರೆ, ಆಗ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡಿದುಕೊಡುತ್ತಿದ್ದ ಸೀಮೋನನ ಮಗನಾದ ಯೂದ ಇಸ್ಕರಿಯೂತನು ಈ ತೈಲವನ್ನು ಯಾಕೆ 300 ನಾಣ್ಯಗಳಿಗೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವ ಬಡವರಿಗೋಸ್ಕರ ಚಿಂತಿಸಿದ್ದಕ್ಕಾಗಿ ಅಲ್ಲ, ಅವನು ಕಳ್ಳನಾಗಿದ್ದು ಹಣದ ಚೀಲವನ್ನು ಇಟ್ಟುಕೊಂಡು ಅದರಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದ. ಆಗ ಯೇಸು, ಈಕೆಯನ್ನು ಬಿಟ್ಟು ಬಿಡ್ರಿ, ನನ್ನನ್ನು ಹೂನಿಡುವ ದಿವಸಕ್ಕಾಗಿ ಈಕೆಯು ಇದನ್ನು ಇಟ್ಟುಕೊಂಡಿದ್ದಾಳೆ. ಎಷ್ಟು ಚೆಂದ, ದೇವರು ಒಳ್ಳೆಯವರು. ಒಳ್ಳೆಯತನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂತಹ ದೇವರ ಸ್ತೋತ್ರನಪ್ಪ, ನಿಮ್ಮ ಒಳ್ಳೆಯತನಕ್ಕಾಗಿ ಸ್ತೋತ್ರ. ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ರಕ್ತ ಸುರಿಸಿದ್ದಕ್ಕಾಗಿ ವಂದನೆಗಳು ಸ್ವಾಮಿ. ನಿನ್ನೆ ಇಂದು ನಾಳೆ ಸಜೀವವಾಗಿ ಏಕರೀತಿಯಲ್ಲಿರುವಂಥ ದೇವರ ಸ್ತೋತ್ರನಪ್ಪ. ಅಪ್ಪ, ನಮ್ಮನ್ನು ಮನ್ನಿಸು ಸ್ವಾಮಿ, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ದೇವ, ನಮ್ಮನ್ನು ಜಗತ್ತಿನ ಮೂಲೆ ಮೂಲೆಗೂ
ಕರೆದುಕೊಂಡು ಹೋಗು ಸ್ವಾಮಿ. ಸುವಾರ್ತೆಯನ್ನು ಸಾರುವುದಕ್ಕೆ ನೀವು ಆಶ್ರಯ ಖುರಾಣಿಯಾಗಿ ನಮ್ಮನ್ನು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನಿಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆಯೇ, ಅಮೇನ್ ಅಮೇನ್ ಅಮೇನ್. ಅಲ್ಲೆಲ್ಲೂಯ್ಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.